ಮಹಾಕಾಳಿ ಅವತಾರದಲ್ಲಿ ರಾಧಿಕೆಯ ದರ್ಶನ. ಪಾವನವಾಯಿತು ರಾಧಿಕಾರನ್ನು ನೋಡೋ ಮನ. ರಾಧಿಕಾ ಕುಮಾರಸ್ವಾಮಿ ಇವರು ಎಷ್ಟರ ಮಟ್ಟಿಗೆ ಸ್ಫುರಧೂಪಿ ಚೆಲುವೆಯೋ ಅಷ್ಟೇ ಅದ್ಭುತ ನಟಿ. ನಿನಗಾಗಿ ಚಿತ್ರದಿಂದ ಸಿನಿಮಾನ ಶುರು ಹಚ್ಚಿಕೊಂಡಿರೋ ರಾಧಿಕೆ 30 ಹೆಚ್ಚು ಕಲರ್ಫುಲ್ ಸಿನಿಮಾಗಳಲ್ಲಿ ಬ್ಯೂಟಿಫುಲ್ ರೋಲ್ಗಳಲ್ಲಿ ಕಂಗೊಳಿಸಿದ್ದಾರೆ. ಗ್ಲಾಮರ್ ಡಿ ಗ್ಲಾಮರ್ ಪಾತ್ರಗಳನ್ನದ್ದೇ ಕಥೆಯ ಪಾತ್ರಕ್ಕೆ ಜೀವವಾಗಿದ್ದಾರೆ. ಈಗ ಆದಿಪರಾಶಕ್ತಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸೃಷ್ಟಿಕರ್ತೆ ಮಹಾಕಾಳಿಯ ಅವತಾರವೆತ್ತಿದ್ದಾರೆ. ಅಲಂಕಾರ ಭೂಷಿತಿಯಾಗಿ ತ್ರಿಶೂಲ ಹಿಡಿದು ಭಕ್ತರ ಮನದಲ್ಲಿ ಪ್ರತ್ಯಕ್ಷವಾದಂತೆ ಭಾಸವಾಗ್ತಾ ಇದೆ ರಾಧಿಕಾ ಕುಮಾರಸ್ವಾಮಿಯವರ ಈ ಗೆಟಪ್. ಆ ರೌದ್ರಾವತಾರದ ಕಣ್ಣುಗಳು, ನೀಲಿ ಬಣ್ಣದ ಮೈಸಿರಿ, ಮೂರನೇ ಕಣ್ಣಿರುವ ಹಣೆ, ಅಪ್ಪಪ್ಪ, ನಿಜಕ್ಕೂ ಸಾಕ್ಷಾತ್ ಕಾಳಿಮಾತೆ ಅನ್ನುವಂತಿದೆ. ಅಷ್ಟಕ್ಕೂ ಯಾವ ಸಿನಿಮಾಕ್ಕಾಗಿ ಈ ಪೋಷಾಕನ್ನ ಸ್ವೀಟಿ ತೊಟ್ಟರು ಅನ್ನೋದಕ್ಕೆ ಸಹಿ ಸಿಹಿ ಸಚ್ಚ ಉತ್ತರ ಭೈರಾದೇವಿ. ಈ ಮುಂಚೆ ಭಕ್ತಿ ಪ್ರಧಾನ ಚಿತ್ರದಲ್ಲಿ ನವಶಕ್ತಿ ದೇವಿಗಳಲ್ಲೊಂದು ಪಾತ್ರವನ್ನ ರಾಧಿಕೆ ಮಾಡಿದ್ರು. ಆದ್ರೆ ಇಷ್ಟರ ಮಟ್ಟಿಗೆ ಜೀವಕಳೆ ಬಂದಿರಲಿಲ್ಲ. ಆದ್ರೆ ಭೈರಾದೇವಿ ಗೆಟಪ್ಗೆ ಜೀವ ಬಂದಿದೆ. ಎರಡೆರಡು ತಾಸು ಕನ್ನಡಿ ಮುಂದೆ ಕುಳಿತು ಇಬ್ಬರು ಮೇಕಪ್ ಮ್ಯಾನ್ ಕೈ ಚಳಕದಲ್ಲಿ ರಾಧಿಕಾ ಮೈ ಮೇಲೆ ದೇವಿಯ ಆವಾನೆ ಆದಂತಿದೆ. ಅಘೋರಿ ಪಾತ್ರದಲ್ಲಿ ರಾಧಿಕಾ. ಇದು ಆರ್ ಎಕ್ಸ್ ಸೂರಿ ಕರ್ತನ ಹಾರರ್ ಥ್ರಿಲ್ಲರ್ ಕಥಾನಕ. ರಾಧಿಕಾ ಕರಿಯರ್ಗೆ ದಿ ಬೆಸ್ಟ್ ಆಗುತ್ತೆ ಭೈರಾದೇವಿ. ತಮಿಳು ತೆಲುಗಿನಲ್ಲಿಯೂ ಮೂಡು ತಾಳೆ ಕನ್ನಡ ತಾಯಿ. ರಾಧಿಕಾ ರುದ್ರಕಾಳಿ ಅವತಾರ ತಾಳಿರೋದು ಹಾಡೊಂದಕ್ಕೆ. ಈ ಭೈರಾದೇವಿ ಚಿತ್ರದಲ್ಲಿ ರಾಧಿಕಾ ಅಘೋರಿ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಬಹುಶಃ ದಕ್ಷಿಣ ಭಾರತದಲ್ಲಿ ಹೆಣ್ಣು ಅಘೋರಿ ಪಾತ್ರವನ್ನ ಮಾಡ್ತಾ ಇರುವ ಏಕೈಕ ನಟಿ ರಾಧಿಕಾ ಕುಮಾರಸ್ವಾಮಿ ಅಂದ್ರೂ ತಪ್ಪಾಗ್ಲಾರ್ದು. ರಾಧಿಕಾರ ಈ ಪಾತ್ರಕ್ಕೆ ಕಾರಣ ನಿರ್ದೇಶಕ ಶ್ರೀ ಜಯವರ ಕಲ್ಪನೆ. ಈ ಮೊದಲು ಶ್ರೀ ಜಯ್ ಆರ್ ಎಕ್ಸ್ ಸೂರಿ ಸಿನಿಮಾವನ್ನ ಮಾಡಿದ್ರು. ಈಗ ಸಸ್ಪೆನ್ಸ್ ಹಾರರ್ ಥ್ರಿಲ್ಲರ್ ಕಥೆಯನ್ನ ಕೇವಲ ಕನ್ನಡಿಗರಿಗೆ ಮಾತ್ರವಲ್ಲ ತಮಿಳು ಮತ್ತು ತೆಲುಗು ಭಾಷಿಗರಿಗೂ ಭೈರಾದೇವಿ ಚಿತ್ರದ ಮೂಲಕ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ರಾಧಿಕಾ ಕುಮಾರಸ್ವಾಮಿಯವರ ಶಮಿಕಾ ಎಂಟರ್ಪ್ರೈಸಸ್ ಬ್ಯಾನರ್ನಲ್ಲೇ ಭೈರಾದೇವಿ ಸಿನಿಮಾ ನಿರ್ಮಾಣವಾಗ್ತಿದೆ. ಈಗಾಗಲೇ ತೆಲುಗಿನಲ್ಲಿ ಅರುಂಧತಿ, ಭಾಗಮತಿ ರೀತಿಯ ಸಿನಿಮಾಗಳು ಬಂದೊದಗಿವೆ. ಅದೇ ಮಾದರಿಯಲ್ಲಿ ಬಹಳ ಅದ್ದೂರಿಯಾಗಿ ಭೈರಾದೇವಿ ಸಿನಿಮಾ ನಿರ್ಮಾಣ ಮಾಡಲಾಗ್ತಾ ಇದೆ. ಮಹಿಳಾ ಪ್ರಧಾನ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾದಲ್ಲಿ ರಾಧಿಕಾ ಸಿಕ್ಕಾಪಟ್ಟೆ ಕಸರತ್ತು ನಡೆಸಿ ಅಬ್ಬರಿಸೋಕೆ ಬರ್ತಿದ್ದಾರೆ. ಚಿತ್ರದ ಶೂಟಿಂಗ್ 80% ಮುಗಿದಿದೆ. ಖಾಕಿ ಪೊಲೀಸ್ ಪೋಷಾಕಿನಲ್ಲಿ ರಮೇಶ್ ಅರವಿಂದ್ ಕಾಣಿಸಿಕೊಂಡಿದ್ದಾರೆ. ಖ್ಯಾತ ನಟ ರವಿಶಂಕರ್ ಡಬಲ್ ರೋಲ್ನಲ್ಲಿ ಆರ್ಭಟಿಸಿದ್ದಾರಂತೆ. ಸದ್ಯ ವಾರಣಾಸಿಯಲ್ಲಿ ಚಿತ್ರತಂಡ ಬೀಡು ಬಿಟ್ಟಿದೆ. ಹಿಮಾಲಯದ ತಪ್ಪಲಿನಿಂದ ಅನೇಕ ಪುಣ್ಯಕ್ಷೇತ್ರದ ಗಿರಿ ಶಿಖರದಲ್ಲಿ ಭೈರಾದೇವಿ ಚಿತ್ರೀಕರಣವಾಗಿದೆ. ಮುಂದಿನ ದಿನಗಳಲ್ಲಿ ರಾಧಿಕಾ ಕುಮಾರಸ್ವಾಮಿಯವರ ಭೈರಾದೇವಿ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡುವುದು ಕನ್ಫರ್ಮ್ ಅನ್ನಿಸ್ತಾ ಇದೆ. ಶ್ರೀಧರ್ ಶಿವಮೊಗ್ಗ ಎಂಟರ್ಟೈನ್ಮೆಂಟ್ ಬ್ಯೂರೋ, TV5.